ಒಂದು ಕೆಜಿ ಎಣ್ಣೆ ರೇಟ್ 200 ರೂಪಾಯಿ ಅಂದ್ರೆ ಬಡವರು ಬಗ್ಗರು ಬದುಕೋದೇ ಸರ್ ದಯವಿಟ್ಟು ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ ಸರ್ ನಿಜವಾಗ್ಲು 5 ವರ್ಷ ಕಂಪ್ಲೀಟ್ ಆಗ ಇದು ಮಾಡಿದ್ರು ಇಲ್ಲ ಸರ್ ಸಿದ್ದರಾಮಯ್ಯ ಅಥವಾ ಅಟ್ ಲೀಸ್ಟ್ ಕುಮಾರಸ್ವಾಮಿ ಬಂದ್ರೂ ಒಂದು ರೈತರಿಗೆ ಏನಾದರೂ ಒಂದು ಮಾಡ್ತಾರೆ ಬಟ್ ಬಿಜೆಪಿ ಸರ್ಕಾರ ಯಾವುದೂ ಬೇಡ ಸರ್ ಯಾವುದೇ ಪಕ್ಷ ಬರಲಿ ಮಿಡಲ್ ಕ್ಲಾಸು ಮತ್ತು ಕೆಳಗಡೆಯವರಿಗೆ ಒಳ್ಳೇದಾಗೋ ಥರ ಕೆಲಸ ಮಾಡಲಿ ಅಷ್ಟೇ ದಯವಿಟ್ಟು ಬೇಡ ಸರ್ ಯಾಕಂದ್ರೆ ಈ ಗ್ಯಾಸ್ ರೇಟ್ ಆಗಲಿ ಪೆಟ್ರೋಲ್ ರೇಟ್ ಆಗಲಿ ಒಂದು ಕೆಜಿ ಎಣ್ಣೆ ರೇಟು 200 ರೂಪಾಯಿ ಅಂದರೆ ಬಡವರು ಬಗ್ಗರು ಬದುಕೋದೇ ಸರ್ ದಯವಿಟ್ಟು ಅಲ್ಲ ಸರ್ ಒಂದು ವರ್ಷದಲ್ಲಿ ವೇರಿಯೇಷನ್ ಮಾಡಿ ಮುಂದೆ ಹೋಗಿದ್ರೆ ಬೇಕಾದ್ರೆ ಒಪ್ಕೊಳ್ಳೋಣ ಬೇಕಾದ್ರೆ 5 ವರ್ಷದಿಂದ 10 ವರ್ಷಕ್ಕೆ ಇನ್ನೂ ಡೌನು ಡೌನು ನೀವು ಬೇಡ ಜನರಲ್ಲಿ ಒಂದು ಎಜುಕೇಟೆಡ್ ಆಗಿ ಲೆಕ್ಕ ಹಾಕಬೇಕಾದ್ರೆ ಹಣಕಾಸಿಂದ ಇದು ನೋಡಿ ಎಲ್ಲ ಎಷ್ಟು ಲಾಸ್ ಆಗಿದೆ ದಯವಿಟ್ಟು ಬೇಡ ಸರ್ ಸರ್ ನಮ್ಮ ಪ್ರಕಾರ ಯಾವುದೇ ರಾಜಕೀಯ ಪಕ್ಷವಾಗಿ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ ಸರ್ ನಿಜವಾಗ್ಲು 5 ವರ್ಷ ಕಂಪ್ಲೀಟ್ ಆಗ ಇದು ಮಾಡಿದ್ರು ಮನ್ನ ಅವರ ಅಭಿಮಾನಿಯಾಗಿ ಹೇಳ್ತೀವಿ ಒಳ್ಳೆ ರಾಜಕಾರಣಿಯಾಗಿ ಹೇಳ್ತೀವಿ ಸರ್ ನಾವು ಏನೇನು ಮಾಡಲ್ಲ ಸರ್ ಇವತ್ತವರೆಗೂ ನಿಮ್ಮ ಪ್ರೆಸ್ ಮೀಟೇ ಕರೆದಿಲ್ಲ ಸರ್ ಅವ್ರ ಪ್ರಾಬ್ಲಮ್ ಪ್ಲಸ್ ಮೈನಸ್ ಎರಡು ಮಾತಾಡಬಹುದಲ್ಲ ಕರೆದ್ಬಿಟ್ಟು ಇಲ್ಲ ಸರ್ ಸಿದ್ದರಾಮಯ್ಯ ಅಥವಾ ಅಟ್ ಲೀಸ್ಟ್ ಕುಮಾರಸ್ವಾಮಿ ಬಂದ್ರೂ ಒಂದು ರೈತರಿಗೆ ಏನಾದರೂ ಒಂದು ಮಾಡ್ತಾರೆ ಬಟ್ ಬಿಜೆಪಿ ಸರ್ಕಾರ ಯಾವುದೂ ಬೇಡ ಸರ್ ಎಲ್ಲ ರೀತಿಯಲ್ಲೂ ಎಲ್ಲ ಜನಾಂಗಕ್ಕೂ ನಿಮಗೆ ಗೊತ್ತು ಎಲ್ಲ ಜನಾಂಗಕ್ಕೂ ಹೆಲ್ಪ್ ಮಾಡ್ತಾರೆ ಸರ್ ಅವರು ಒಂದೇ ಅವರು ಆರ್ಥಿಕ ತಜ್ಞರು ಸರ್ ಅವರು ಆರ್ಥಿಕ ತಜ್ಞರು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಒಳ್ಳೆದಾಗುತ್ತೆ ಸರ್ ಅವ್ರು ಪ್ರಧಾನಮಂತ್ರಿ ಆದರೂ ದೇಶಕ್ಕೆ ಒಳ್ಳೆದಾಗುತ್ತೆ ಹೌದು ಸರ್ ಮತ್ತೆ ಇನ್ನೊಂದು ಸರ್ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕೆ ನೋಡ್ತಾ ಇದ್ದೀರಲ್ಲ ಸರ್ ಇವತ್ತು ಏನೂ ಇಲ್ಲ ಮೊನ್ನೆ ಕೊರೋನಾ ಎಲ್ಲ ಬಂದ್ಬಿಟ್ಟು ಏನೂ ಇಲ್ಲ ಎಲ್ಲ ಹೇಳುವ ಪಕೋಡ ಮರಿ ಬೋಂಡಾ ಮರಿ ಅಂದ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ ಏನೂ ಇಲ್ಲ ಸರ್ ಬೇಡ ಬೇಡ ಸರ್ ಬೇಡ ಸರ್ ಯಾವುದೇ ಪಕ್ಷ ಬರಲಿ ಸರ್ ಜನಗಳು ಒಳ್ಳೆ ಆಗುವಂಥ ಪಕ್ಷ ಬರಲಿ ಯಾವುದೇ ಪಕ್ಷ ಅಲ್ಲ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಪಕ್ಷ ಬರಲಿ ಮಿಡಲ್ ಕ್ಲಾಸು ಮತ್ತು ಕೆಳಗಡೆಯವರಿಗೆ ಒಳ್ಳೇದಾಗೋ ಥರ ಕೆಲಸ ಮಾಡಲಿ ಅಷ್ಟೇ ಥ್ಯಾಂಕ್ ಯು ಸರ್ ನಾವು ಯಾವುದು ಅಂತ ಇದೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲೂ ಆಗಿರ್ಬೋದು ಅದನ್ನ ನಾವು ಹೇಳೋಕ್ಕಾಗಲ್ಲ ಜನ ಹೇಳಬೇಕು ಎಲ್ಲರೂ ಸೇರಿ ಹೇಳಬೇಕು ಒಬ್ರು ಹೇಳೋದಲ್ಲ ಅವರೆಲ್ಲರೂ ಹೇಳ್ತಾರೆ ನಮ್ಗೆ ಇಷ್ಟ ಬಂದಿತ್ತು ಹಾಕ್ತೀವಿ ಹ್ಞೂ ಇವಾಗ ಎಷ್ಟೊಂದು ಕಷ್ಟ ಆಗ್ಲು ಎಲ್ಲದಕ್ಕೂ ಹ್ಞೂ ಎಲ್ಲದಕ್ಕೂ ಸಮಸ್ಯೆನೆ ಅದು ಜನ ಎಲ್ಲರೂ ಹೇಳ್ದಾರೆ ನಾವು ಹೇಳೋದು ಒಬ್ಬರೇ ಹೇಳೋಕ್ಕಾಗಲ್ಲ ಅದೆಲ್ಲ ನಾವು ಅವರೆಲ್ಲರೂ ನಮ್ಗೆ ಕೇಳ್ತಾರೆ ನಾವು ಹೇಳೋಕ್ಕಾಗಲ್ಲ ಅವೆಲ್ಲ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗ ನೀವು ಪಕ್ಷಕ್ಕೆ ಈಗ ಕೇಂದ್ರದಲ್ಲೂ ಒಂದೇ ಪಕ್ಷ ಇರುವಂಥದ್ದು ರಾಜ್ಯದಲ್ಲೂ ಕೂಡ ಬಿಜೆಪಿ ಮಾರ್ಕ್ಸ್ ಕೊಡೋದಾದ್ರೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಆಡಳಿತಕ್ಕೆ ಬಿಜೆಪಿಗೆ ಬಿಜೆಪಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು 10ಕ್ಕೆ ಎಷ್ಟು ಕೊಡ್ಬೋದು 10ಕ್ಕೆ ಎಷ್ಟಾದರೂ ಕೊಡ್ರಿ ಅಲ್ಲ ಅಣ್ಣ ಎಷ್ಟೇ ಮನುಷ್ಯ ಹೇಳು ಹತ್ತೊಳಗಡೆ ಎಷ್ಟು ಕೊಡಿ 5 6 8 ಕೊಡಿ 8 ಕೊಡಿ